ಹೆಚ್ಚಿನ ಮಾಹಿತಿಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಆದ ಕಾರಣ ನಾವು ಹೆಚ್ಚಿನ ಬೇರೆ ಚರ್ಚೆಗಳನ್ನು ಈ ಸಂದರ್ಭದಲ್ಲಿ ಮಾಡುತ್ತಿಲ್ಲ. ರಾಹುಲ್ ಗಾಂಧಿ ಅವರನ್ನ ರಾವಣ ಅಂತ ಬಿಜೆಪಿ ಬಿಂಬಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಕೀಚಕರು ಮಾರೀಚರು ಎಲ್ಲ ಇದ್ದಾರೆ. ದಿನೇಶ್ ಸರ್, ಈ ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ. ಈ ವೈಯಕ್ತಿಕವಾದಂಥ ಆರೋಪಗಳು, ದೋಷಾರೋಪಗಳು ಇವತ್ತು ರಾಜಕಾರಣದಲ್ಲಿ ಹೆಚ್ಚೆಚ್ಚು ಆಗ್ತಾ ಇರುವಂಥದ್ದು. ವ್ಯಕ್ತಿಯ ಚಾರಿತ್ರ್ಯ ಹನನ ಮಾಡುವಂಥ ಪ್ರಯತ್ನಗಳಿಂದಲೇ ರಾಜಕಾರಣ ಬೆಳೆಸ್ತೇವೆ ಅಂತ ಹೇಳುವಂಥ ಪ್ರವೃತ್ತಿಗಳು ಇದು ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನೇ ಅಧೋಪತನಕ್ಕೆ ತಲ್ಲುವಂಥ ಕೆಲಸಕಾರ್ಯಗಳಾಗ್ತದೆ. ನಾವು ನೇರವಾಗಿ ಒಂದು ಸರ್ಕಾರ ಆಡಳಿತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಜವಾಬ್ದಾರಿ ಇದ್ದವರ ಬಗ್ಗೆ ಎಲ್ಲ ನಾವು ಮಾತಾಡೋದಕ್ಕೇನು ತೊಂದರೆಗಳಿಲ್ಲ. ಆದರೆ ಅದಕ್ಕೂ ಒಂದು ಇತಿಮಿತಿಗಳಿದ್ದಾವೆ. ಈ ಇತಿಮಿತಿಗಳನ್ನು ಮೀರಿ ಹೋಗ್ತಾ ಇರುವಂಥ ಇವತ್ತಿನ ರಾಜಕೀಯ ಬೆಳವಣಿಗೆ ಇದು ಖಂಡಿತವಾಗಿ ಭವಿಷ್ಯದಲ್ಲಿ ನಮ್ಮ ಯುವ ಜನಾಂಗದ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತದೆ. ಈ ನಾವು ಪ್ರಚಾರಕ್ಕೋಸ್ಕರ ನಮಗೂ ಏನನ್ನಿಸ್ತದೆ ಅಂತ ಹೇಳಿದರೆ ಯಾವುದೋ ಒಂದು ಹೇಳಿಕೆ ಕೊಟ್ಟು ಬಿಟ್ಟ ಕೂಡಲೇ ಅದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅಂತ ಹೇಳುವಂಥ ಭಾವನೆಗಳು ಇವತ್ತು ಬಂದುಬಿಟ್ಟಿದೆ. ಅದಕ್ಕಾಗಿಯೇ ಕೆಲವರಿದ್ದಾರೆ, ಅದು ಇದು ಅಂತಲ್ಲ, ಎಲ್ಲ ಪಾರ್ಟಿಯಲ್ಲಿದ್ದಾರೆ. ಆ ನಮ್ಮ ಹೇಳಿಕೆಗಳಿಂದಲೇ ರಾಜಕೀಯ ವ್ಯಕ್ತಿಗಳಾಗಿ ಬೆಳವಣಿಗೆ ಆಗ್ತವೆ, ನಮ್ಮ ಹೇಳಿಕೆಗಳೇ ನಮ್ಮ ಮುಂದಿನ ಭವಿಷ್ಯ ತೀರ್ಮಾನ ಮಾಡ್ತದೆ ಅಂತ ಹೇಳುವಂಥ ಆ ಸಮಾಜದ ವ್ಯವಸ್ಥೆಗೆ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡುವಂಥವರು ಎಲ್ಲ ಪಕ್ಷದಲ್ಲಿದ್ದಾರೆ. ನನ್ನ ಪಕ್ಷ ಅದರಿಂದ ಹೊರತು ಅಂತ ನಾನು ಹೇಳುವುದಿಲ್ಲ. ನನ್ನ ಪಕ್ಷದಲ್ಲಿ ಕೂಡ ಸಾಕಷ್ಟು ಜನ ಈ ರೀತಿಯ ಒಂದು ಹೇಳಿಕೆಗಳನ್ನು ಮಾಡೋರು. ನಾನು ಎಲ್ರಿಗೂ ವಿನಂತಿ ಮಾಡೋದಿಷ್ಟೇ, ನಾವು ಸಾಮರಸ್ಯದಿಂದ, ನಾವು ಸೌಮ್ಯದಿಂದ ಮತ್ತು ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ಗೊಂದಲಗಳನ್ನು ಹುಟ್ಟುಹಾಕಿ ವ್ಯಕ್ತಿಯ ಚಾರಿತ್ರ್ಯ ಹನನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಈ ರೀತಿಯ ಸಾಮಾಜಿಕ ಜಾಲತಾಣ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾಗಳಿರ್ಬೋದು, ಇದರಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಕಡಿಮೆ ಆದರೆ ದೇಶಕ್ಕೆ ಸಮಾಜಕ್ಕೆ ಒಳ್ಳೆದಾಗ್ತದೆ ಅಂತ ನನ್ನ ಅನಿಸಿಕೆ.